ಕೋಲಾರ ಬಿಜೆಪಿಯಲ್ಲಿ ಬುಗಿಲೆದ್ದ ಭಿನ್ನಮತ ವರ್ತೂರು ಪ್ರಕಾಶ್ ವಿರುದ್ಧ ಮೂಲ ಬಿಜೆಪಿಗರ ಆಕ್ರೋಶ ಸಚಿವ ಸುಧಾಕರ್ ಮುನರತ್ನ ವಿರುದ್ಧವೂ ಸಿಟ್ಟು ದಿನೇ ದಿನೇ ರಂಗೇರ್ತಿದೆ ಕೋಲಾರ ಚುನಾವಣಾ ಅಖಾಡ ಹಾಯ್ ಹಲೋ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಕೋಲಾರ ಜಿಲ್ಲೆ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಬರೀ ಕೋಲಾರ ವಿಧಾನಸಭಾ ಕ್ಷೇತ್ರ ಅಲ್ಲ ಇಡೀ ಜಿಲ್ಲೆಯಲ್ಲೇ ಒಂದು ರೀತಿ ಭಿನ್ನಮತ ಭಿನ್ನರಾಗ ಎಲ್ಲವೂ ಕೂಡ ಜೋರಾಗಿದೆ ಜೆಡಿಎಸ್ ಹೊರತುಪಡಿಸಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷದಲ್ಲೂ ಕೂಡ ಮತ ಆಕ್ರೋಶ ಜೋರಾಗಿ ಇದ್ದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಕೋಲಾರ್ನಲ್ಲಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಟೀಮ್ ಜೋರಾಗಿ ಬಣ ಬಡಿದಾಟ ಇದ್ದರೆ ಬಿ ಜೆ ಪಿಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅನ್ನೋ ಥರ ಮೂಲ ಬಿ ಜೆ ಪಿಗರು ವಲಸಿಗ ಬಿ ಜೆ ಪಿಗರು ಅನ್ನೋ ಥರ ಚರ್ಚೆ ಆಗ್ತಿದೆ ಕೋಲಾರಲ್ಲಿ ಈಗ ವರ್ತೂರ್ ಪ್ರಕಾಶ್ ವಲಸಿಗ ಬಿ ಜೆ ಪಿಗರು ಹೀಗಾಗಿ ಮೂಲ ಬಿ ಜೆ ಪಿಗರು ವರ್ತೂರ್ ಪ್ರಕಾಶ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅದೇ ಪರಿಸ್ಥಿತಿ ಮಾಲ್ದರಲ್ಲೂ ಕೂಡ ಇದೆ ಉಡಿ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಸೊ ಒಂದು ರೀತಿ ವಲಸಿಗಳನ್ನ ಸೇರಿಕೊಂಡು ಬಲ ಪ್ರದರ್ಶನ ಮಾಡಿದ್ರೆ ಹೇಗಿರುತ್ತಪ್ಪ ಅನ್ನೋ ಥರ ವರ್ತೂರ್ ಪ್ರಕಾಶ್ ಅವರ ಬರ್ಡೇಗೆ ಎಲ್ಲರೂ ಸೇರಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಬಿರಿಯಾನಿ ಹಾಕಿ ಲಾಠಿ ಕೊಟ್ಟು ಸೊ ಸಂಭ್ರಮ ಕೊಟ್ಟಿದ್ದಾರೆ ಜನರು ಲಾಠಿ ಏಟ್ ತಿಂತ ಇದ್ದರೆ ವರ್ತೂರ್ ಪ್ರಕಾಶ್ ಅಂತ ನಾಯಕರು ಸಂಭ್ರಮವನ್ನು ಪಟ್ಟಿದ್ದಾರೆ ಎಸ್ ಈಗ ವರ್ತೂರ್ ಪ್ರಕಾಶ್ ವಿರುದ್ಧ ಮೂಲ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಮೂಲ ಬಿ ಜೆ ಪಿಗಳು ಜೊತೆಗೆ ಆರ್ ಎಸ್ ಎಸ್ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ ವರ್ತೂರ್ ಪ್ರಕಾಶ್ ವಿರುದ್ಧ ಸೊ ಏನಪ್ಪಾ ಆಯಿತು ಅಂದರೆ ಇದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒರ್ತುಲ್ ಪ್ರಕಾಶ್ ಅವರು ಬರ್ಡೇ ಆಯಿತು ಕೋಲಾರಲ್ಲಿ ದೊಡ್ಡ ಧಾಮ್ ಧೂಮ್ ಅಂತ ಸಂಭ್ರಮವಾಗಿ ಮಾಡಿದ್ರು ಏನು ಕುರಿ ಕೋಳಿ ಕಡಿದು ಬಾಡೂಟ ಮಾಡಿಸಿ ಫುಲ್ಲು ಸಂಭ್ರಮಾಚರಣೆಯನ್ನು ಮಾಡಿ ಫುಲ್ಲು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ರು ಪಾಪ ಏನು ಮಾಡೋದು ಜನ ಬಿರಿಯಾನಿ ಆಸೆಗೆ ಬಂದಿದ್ರೇನು ಬಿರಿಯಾನಿ ಸರಿಯಾಗಿ ಸಿಗಲಿಲ್ಲ ಸೊ ಲಾಠಿ ಬೀಸಿದ್ರು ಜನ ಜಾಸ್ತಿ ಆದರು ಲಾಠಿ ಬೀಸಿದ್ರು ರಕ್ತನೂ ಬಂತು ಸೊ ವರ್ತುರ್ ಪ್ರಕಾಶ್ ಕಾರ್ಯಕ್ರಮ ರಕ್ತ ಸಿಗ್ತಾ ಆಯಿತು ಸೊ ಈ ನಡುವೆ ಅದೇ ಕಾರ್ಯಕ್ರಮದಲ್ಲಿ ಸಚಿವರಾದ ಸುಧಾಕರ್ ಮತ್ತು ಮುನಿರತ್ನ ಇಬ್ಬರು ಪಾಲ್ಗೊಂಡಿದ್ದರು ಸೊ ನೆಕ್ಸ್ಟು ಮೇಗೆ ವರ್ತುರ್ ಪ್ರಕಾಶ್ ಅವರ ಎಮ್ ಎಲ್ ಎ ನೋಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದರು ಸೊ ಈಗ ಅವರ ಮಾತು ಬಿ ಜೆ ಪಿಗರಿಗೆ ಮೂಲ ಬಿ ಜೆ ಪಿಗರಿಗೆ ಕಿಡಿಯನ್ನು ಹೊಸತಾ ಇದೆ ಯಾರವರು ಒಂದು ರೀತಿ ವರ್ತುರ್ ಪ್ರಕಾಶ್ಗೆ ಟಿಕೆಟನ್ನು ಅನೌನ್ಸ್ ಮಾಡೋದಕ್ಕೆ ಈ ಸಚಿವರು ಯಾರು ಅದು ವೈಯಕ್ತಿಕ ಕಾರ್ಯಕ್ರಮ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಏನೋ ಮಾಡ್ಕೊಂಡಿದ್ದಾರೆ ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಅವರ ವೈಯಕ್ತಿಕ ಕಾರ್ಯಕ್ರಮ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದರು ಕೇಕ್ ಕಟ್ ಮಾಡಿದ್ರು ತಿಂದರು ಹೋದರು ಆದರೆ ವರ್ತುಲ್ ಪ್ರಕಾಶೆ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಅವರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಈಗ ಮೂಲ ಬಿ ಜೆ ಪಿಗರು ಮಾಡ್ತಾ ಇದ್ದಾರೆ ಇದರಲ್ಲಿ ಬಿ ಜೆ ಪಿಯ ತಾಲೂಕು ಅಧ್ಯಕ್ಷರು ಕೆಲವೊಂದಿಷ್ಟು ನಾಯಕರು ಆರ್ ಎಸ್ ಎಸ್ ಹಿನ್ನೆಲೆ ಇರ್ತಕ್ಕಂಥ ಬಿ ಜೆ ಪಿಯ ನಾಯಕರು ಕೂಡ ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅದರಲ್ಲೂ ಕೂಡ ಕಳೆದ ಬಾರಿ ಎಲೆಕ್ಷನಲ್ಲಿ ನಿಂತು ಸೋತಿದ್ದಂತಹ ಓಂಶಕ್ತಿ ಚಲಪತಿ ಕೂಡ ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರು ಬರ್ಡೇ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಆದರೆ ಅವರೇ ಅಭ್ಯರ್ಥಿ ಅವ್ರನ್ನ ಎಮ್ ಎಲ್ ಎ ನೋಡೋಕೆ ಬಯಸ್ತೀವಿ ಬಿ ಜೆ ಪಿಯಿಂದ ಅನ್ನೋ ಹೇಳಿಕೆಗಳು ಯಾಕೆ ಕೊಡಬೇಕು ಇದ್ರ ಬಗ್ಗೆ ಹೈಕಮಾಂಡ್ಗೂ ಕೂಡ ನಾವು ದೂರನ ಕೊಡ್ತೀವಿ ಅನ್ನೋ ಮಾತನ್ನು ಮೂಲ ಬಿ ಜೆ ಪಿಗಳು ಹೇಳ್ತಾ ಇದ್ದಾರೆ ಅಲ್ಲಿಗೆ ಒರ್ತುರ್ ಪ್ರಕಾಶ್ಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ಮಾತು ಈಗ ಕೋಲಾರ ಬಿ ಜೆ ಪಿಯಲ್ಲೂ ಕೂಡ ಕೇಳಿ ಬರ್ತಿದೆ ನಾನು ಕೂಡ ಕೋಲಾರಕ್ಕೆ ಹೋಗಿದ್ದು ಇತ್ತೀಚೆಗೆ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಆಗಲೂ ಕೂಡ ಇದೇ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು ಏನು ವರ್ತುರ್ ಪ್ರಕಾಶ್ಗೆ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ ಸೊ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ಎಲ್ಲರಿಗೂ ವೆಯ್ಟ್ ಮಾಡಬೇಕು ಅದು ಯಾರಿಗೆ ಆಗಿರ್ಬೋದು ಬಿ ಜೆ ಪಿ ವರಿಷ್ಠ ನಿರ್ಧಾರ ಮಾಡ್ತಾರೆ ಅಲ್ಲಿವರೆಗೂ ನಾನೇ ಅಭ್ಯರ್ಥಿ ಅಂತ ಯಾಕೆ ಹೇಳ್ಕೊಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ವರ್ತೂರ್ ಪ್ರಕಾಶ್ ಅವರ ಬಾಯಿ ಇಲ್ಲ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ಹಾಗಾಗಿ ಬಿ ಜೆ ಪಿಯ ಸಂಸ್ಕೃತಿಗೆ ಅವರು ಒಗ್ಗಲ್ಲ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದಾವೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಯಕರಲ್ಲೇ ಹೇಗೆ ಉಡಿ ವಿಜಯ್ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಫೈಟ್ ಶುರುವಾಗಿದೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ರೀತಿ ಕೋಲಾರಲ್ಲೂ ಕೂಡ ಸಾಕಷ್ಟು ಆಕಾಂಕ್ಷಿಗಳು ಇದ್ದಂತೆ ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಒರ್ತೂರು ಪ್ರಕಾಶ್ಗೆ ಟಿಕೆಟ್ ಫೈನಲ್ ಅಂತ ಇನ್ನೂ ಯಾರೂ ಹೇಳಿಲ್ಲ ವೆಯ್ಟ್ ಮಾಡೋಣ ಅನ್ನೋದು ಎಲ್ಲ ಬಿ ಜೆ ಪಿಗರ ಆಕಾಂಕ್ಷಿಗಳ ಅಭ್ಯರ್ಥಿಗಳೇನಿದ್ದಾರೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಕೋಲಾರಕ್ಕೆ ಅಂತ ಯಾರೆಲ್ಲ ಬಿ ಜೆ ಪಿ ನಾಯಕರು ಇದ್ದಾರೆ ಓಂ ಶಕ್ತಿ ಚಲಪತಿ ಸೇರಿದಂತೆ ಕೆಲವೊಂದಿಷ್ಟು ನಾಯಕರೆಲ್ಲ ನನಗೂ ಟಿಕೆಟ್ ಬೇಕು ಅಂತ ಟವಲ್ ಹಾಕ್ತಿದ್ದಾರೆ ಹಾಗಾಗಿ ಒರ್ತೂರು ಪ್ರಕಾಶ್ಗೆ ಟಿಕೆಟ್ ಫಿಕ್ಸ್ ಅಂತ ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ ಈಗ ಈ ಕ್ಷಣಕ್ಕೆ ಹಾಗಾಗಿ ಕೋಲಾರ ಬಿ ಜೆ ಪಿಯಲ್ಲೂ ಕೂಡ ಭಿನ್ನ ರಾಗ ಭಿನ್ನ ಮತ ಇದ್ದಂತೆ ಕಾಣಿಸ್ತಾ ಇದೆ ನೋಡಬೇಕು ಯಾರಿಗೆ ಸಿಗುತ್ತೆ ಯಾರಾಗ್ತಾರೆ ಕೋಲಾರದ ಬಿ ಜೆ ಪಿ ಅಭ್ಯರ್ಥಿ ಅಂತ ಕಡಾಖಂಡಿತವಾಗಿ ವರ್ತು ಪ್ರಕಾಶ ಅಂತ ಹೇಳೋಕ್ಕಾಗ್ತಿಲ್ಲ ಸೊ ನೋಡೋಣ ಹಾಗಾದ್ರೆ ಯಾರಿಗೆ ಕೊಡ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಬಿ ಜೆ ಪಿಯ ಕೋಲಾರ ಅಭ್ಯರ್ಥಿ ಆಗಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು